ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮುಂಜಾನೆಯ ಶುಭೋದಯಗಳೊಂದಿಗೆ ಸೆಂಟ್ ಜೋಸೆಫ್ ಪ್ರಾಥಮಿಕ ಶಾಲೆಗೆ ಪುನಃ ಸುಸ್ವಾಗತ ಹಿಂದಿನ ಅವಧಿಯಲ್ಲಿ ನೀವು ಬಿದಿಗೆ ಚಂದ್ರ ಬಂದ ನೋಡು ಪದ್ಯ ಹದಿಮೂರು ಬಿದಿಗೆ ಚಂದ್ರ ಬಂದ ನೋಡು ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡಲು ಕಲಿತಿರುವಿರೆಂದು ಭಾವಿಸಿರುವೆ ಈ ದಿನ ನಾವು ಈ ಬಿದಿಗೆ ಚಂದ್ರ ಬಂದ ನೋಡು ಪದ್ಯದ ಸಾರಾಂಶವನ್ನು ಅಂದರೆ ವಿವರಣೆಯನ್ನು ಈ ದಿನ ನೋಡೋಣ ಪದ್ಯ ಹದಿಮೂರು ಬಿದಿಗೆ ಚಂದ್ರ ಬಂದ ನೋಡು ವಿದ್ಯಾರ್ಥಿಗಳೇ ನಾನು ಮೊದಲಿದನ್ನು ಈ ಹಿಂದಿನ ಅವಧಿಯಲ್ಲಿ ಈ ಪದ್ಯವನ್ನು ಹಾಡಿದ್ದೀವಿ ಈಗ ನಾವು ಓದ್ಕೊತ ಹೋಗ್ತೀನಿ ನೀವು ಅಕ್ಷರಗಳ ಮೇಲೆ ಗಮನ ಇರಲಿ ಬಿದಿಗೆ ಚಂದ್ರ ಬಂದ ನೋಡು ದೀಪ ಹಚ್ಚಿದಂತೆ ಜೋಡು ಯಾರ ಮನೆಯೂ ಅಲ್ಲಿ ಹೋ ಯಾರು ಬಲ್ಲರು ನೋಡಲೇನು ಒಬ್ಬರೇನು ಹೇಳಲೊಲ್ಲರು ಬಿದಿಗೆ ಚಂದ್ರ ಬಿದಿಗೆ ಅಮಾವಾಸ್ಯೆಯ ಅನಂತರದ ಎರಡನೆಯ ದಿನದ ಚಂದ್ರ ಅವ ಬಂದ ನೋಡು ಅಮಾವಾಸ್ಯೆ ಆಗಿದೆ ಅದರ ಮರುದಿನ ಬಿದಿಗೆಯ ಚಂದ್ರ ಬಂದ ಅವ ದೀಪ ಹಚ್ಚಿದಂತೆ ಜೋಡು ಹೇಗೆ ಬಂದ ಎರಡು ದೀಪ ಹಚ್ಚಿದಂಗೆ ಜೋಡು ದೀಪ ಹಚ್ಚಿದಂಗ ಬಿದಿಗೆಯ ಚಂದ್ರ ಬಂದ ಯಾರ ಮನೆಯೂ ಅಲ್ಲಿ ಇಹುದೋ ಆಕಾಶದಲ್ಲಿ ಯಾರ ಮನೆ ಅಲ್ಲಿ ಇಹುದೋ ಇಹುದೋ ಅಂದ್ರೆ ಇರುವುದೋತ್ತ ಯಾರು ಬಲ್ಲರು ಬಲ್ಲರು ಗೊತ್ತಿರುವವರು ಆಕಾಶದಲ್ಲಿ ಯಾರ ಮನಿ ಐತಿ ಅಂತಂದು ಯಾರಿಗೆ ಗೊತ್ತೈತಿ ನೋಡಲೇನು ಅದನ್ನು ನೋಡ್ಲೇನು ಈ ಒಬ್ಬರೇನು ಯಾರೂ ಯಾರೊಬ್ಬರು ಆಕಾಶದಲ್ಲಿ ಯಾರ ಮನಿ ಐತಿ ಆ ಜೋಡಿ ದೀಪದಂಗ ಚಂದ್ರ ಬೆಳಕನ್ನು ನೀಡ್ತಾನಲ್ಲ ಆಕಾಶದೊಳಗೆ ಯಾರ ಮನಿ ಐತಿ ಅಂತಂದು ಒಬ್ಬರು ನನಗೆ ಹೇಳಲ್ರು ಅಂತಂದು ಕವಿ ಇಲ್ಲಿ ಕಲ್ಪನೆಯನ್ನು ಚಂದ್ರನ ಬಗ್ಗೆ ಕಲ್ಪನೆಯನ್ನ ಮಾಡ್ತಾರ ಸೆಕೆಂಡ್ ಪ್ಯಾರ ನೋಡ್ರಿ ಅಗೋಚವತಿ ಚಂದ್ರ ನೋಡು ಮೂಡಿದಂತೆ ಎರಡೂ ಕೋಡು ಮೃಗವು ಎಲ್ಲಿ ಇಹುದೋ ಏನೋ ನಾನು ಕಾಣೇನು ಇಂಥ ಚಿತ್ರ ಬರೆದ ನಿಲ್ಲಿ ಯಾವ ಜಾಣ ಅಗೋ ಚವತಿ ಚಂದ್ರ ನೋಡು ಈ ಚಿತ್ರ ನೋಡ್ತಿರ್ಲ ಆ ಚಂದ್ರನೊಳಗ ಮೃಗ ಆಯ್ತಲ್ಲ ಅದನ್ನ ಅದನ್ನ ಯಾರು ಬರ್ದಾರ ತಂದು ಕವಿ ಆಶಯ ಅಗೋ ಚವತಿ ಚವತಿ ಅಂದ್ರ ಅಮಾವಾಸ್ಯೆಯ ನಾಲ್ಕನೆಯ ದಿನದ ಚಂದ್ರನನ್ನ ಚವತಿಯ ಚಂದ್ರ ತಂದು ಕರೀತಾರ ಅಗೋ ಚವತಿ ಚಂದ್ರನನ್ನ ನೋಡು ಮೂಡಿದಂತೆ ಎರಡು ಕೋಡು ಬಿದಿಗೆ ಚಂದ್ರ ಜೋಡಿ ದೀಪದಂಗ ಹಚ್ಚಿದ್ರ ಕಂಡ್ರ ಈ ಚವತಿಯ ಚಂದ್ರ ಎರಡು ಕೋಡಿನಂಗ ಮೂಡಿದಂತೆ ಎರಡು ಕೋಡ್ದಂಗೆ ಕಾಣಿಸ್ತಾನ ಮೃಗವು ಎಲ್ಲಿ ಇಹುದೋ ಏನು ಆ ಚಂದ್ರನೊಳಗೆ ಒಂದು ಜಿಂಕೆ ಇರ್ತೈತಿ ಆ ಮೃಗ ಎಲ್ಲಿ ಇಹುದೋ ಎಲ್ಲಿ ಇರುವುದೋ ಏನು ನಾನು ಕಾಣೇನು ನನಗೆ ಕಾಣಿಸಕತ್ತಿಲ್ಲ ಈ ಮೃಗದ ಚಿತ್ರವನ್ನು ಯಾವ ಜಾಣ ಚಂದ್ರಾಮನ ಹತ್ರ ಚಂದಿರನ ಮೇಲೆ ಬರೆದ್ರು ಯಾರು ಬಲ್ಲರು ಯಾರಿಗೆ ಗೊತ್ತೈತಿ ಮೃಗವು ಎಲ್ಲಿ ಎಲ್ಲಿವುದೋ ಏನೋ ನನಗೆ ನಾನು ಕಾಣೇನು ನನಗೆ ಕಾಣಿಸೋಲ್ದಾಗೈತಿ ಈ ಮೃಗದ ಚಿತ್ರವನ್ನು ಬರೆದಂತಹ ಜಾಣ ಯಾರು ಅಂತಂದು ಕೇಳ್ತಾರೆ ಕವಿ ಥರ್ಡ್ ಪ್ಯಾರ ನೋಡ್ರಿ ಅಷ್ಟಮಿ ಚಂದಿರನು ಬಂದ ಅರ್ಧ ಬಿಟ್ಟು ಅರ್ಧ ತಿಂದ ಉಂಡಿ ಚಲ್ಲಿ ಚೆಲ್ಲಿ ಹುಡುಗ ನಾವನು ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು ಅಷ್ಟಮಿ ಚಂದಿರನು ಬಂದ ಅಷ್ಟಮಿ ಚಂದಿರ ಅಂದ್ರ ಅಮಾವಾಸ್ಯ ಆದ ನಂತರ ಎಂಟನೆಯ ದಿನ ಏನು ಕಾಣಿಸ್ತೈತಲ್ಲ ಆ ಚಂದಿರನನ್ನು ಅಷ್ಟಮಿ ಚಂದಿರ ತಂದು ಕರೀತಾರ ಅವನು ಹೆಂಗ ಹೆಂಗೆ ಕಾಣಕತ್ತ ನೋಡು ಆ ಚಂದಿರ ಅರ್ಧ ಬಿಟ್ಟು ಅರ್ಧ ತಿಂದ ಅರ್ಧ ಬಿಟ್ಟು ಅರ್ಧ ತಿಂದ ಉಂಡಿಯ ಹಾಗೆ ಆ ಅಷ್ಟಮಿ ಚಂದ್ರ ಕಾಣಿಸ್ತಾನ ಈ ಅರ್ಧ ಬಿಟ್ಟ ಉಂಡಿಯನ್ನು ತಿಂದಂಥ ಹುಡುಗ ಯಾರದಾನ ಅವ ಎಲ್ಲದಾನ ಅವನ ಸ್ಥಳವನ್ನೇನೈತಲ್ಲ ಕಾಣೆ ನಾನು ಕಾಣೆ ಅತ್ತ ಇತ್ತ ಎತ್ತ ಎಲ್ಲ ಕಡೆ ಹುಡುಕಿದ್ರು ಕಾಣೆ ಅವನ ಠಾವನು ಠಾವನು ಅಂದ್ರೆ ಸ್ಥಳವನ್ನು ಈ ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿ ಬಿಟ್ಟಂತ ಹುಡುಗನ ಸ್ಥಳವು ನನಗೆ ಕಾಣೋಲ್ದಾಗೈತಿ ಈ ಅಷ್ಟಮಿ ಚಂದ್ರ ಏನದನಲ್ಲ ಅರ್ಧ ತಿಂದು ಅರ್ಧ ಬಿಟ್ಟ ಉಂಡಿಯ ಹಾಗೆ ಅರ್ಧ ಭಾಗ ಮಾತ್ರ ಈ ಚಂದಿರ ಕಾಣಿಸ್ತಾನ ಲಾಸ್ಟ್ ಪ್ಯಾರ ನೋಡ್ರಿ ಬಂದನು ಹುಣ್ಣಿವೆಯ ಚಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ ಅಲ್ಲ ಅಲ್ಲ ಮುಗಿಲ ತುಂಬ ಮಜ್ಜಿಗೆ ಬೆಣ್ಣೆ ಮುದ್ದೆ ಒಂದು ಹೇಳು ಅಜ್ಜಿಗೆ ಬಂದನು ಹುಣ್ಣಿವೆಯ ಚಂದ್ರ ಹುಣ್ಣಿಮೆಯ ಚಂದ್ರ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಚಂದ್ರ ಕಾಣ್ತಕ್ಕಂಥದ್ದು ಬೆಳದಿಂಗಳು ನಿಬಿಡ ಸಾಂದ್ರ ಹುಣ್ಣಿಮೆಯ ದಿನ ಬೆಳದಿಂಗಳನ್ನ ನೋಡ್ತಿರ್ಲ ನೀವು ಯಾವ ಕಡೆ ನೋಡಿದ್ರೂ ಬೆಳದಿಂಗಳು ಕಾಣಿಸ್ತೈತಿ ನಿಬಿಡ ಅಂದ್ರೆ ದಟ್ಟವಾಗಿರತಕ್ಕಂಥದ್ದು ಒತ್ತೊತ್ತಾಗಿರತಕ್ಕಂಥದ್ದು ಸಾಂದ್ರ ಅಂದರೂ ಸಹಿತ ದಟ್ಟವಾದ ಕಿಕ್ಕಿರಿದ ಅರ್ಥವನ್ನು ಕೊಡ್ತೈತಿ ಬ ಹುಣ್ಣಿಮೆಯ ಚಂದ್ರ ಯಾವ ಕಡೆ ನೋಡಿದ್ರೂ ಬೆಳದಿಂಗಳ ಕಾಣ್ತೈತಿ ಅಲ್ಲ ಅಲ್ಲ ಬೆಳದಿಂಗಳು ಹೆಂಗೆ ಕಾಣಿಸ್ತೈತಿ ನೋಡ್ರಿ ಮುಗಿಲ ತುಂಬ ಇಹುದು ಮಜ್ಜಿಗೆ ಮಜ್ಜಿಗೆ ಇಡೀ ಆಕಾಶದ ತುಂಬ ಮಜ್ಜಿಗೆ ಐತೇನು ಅನ್ನೋ ರೀತಿ ಒಳಗ ಬೆಳದಿಂಗಳು ಕಾಣಿಸ್ತೈತಿ ಆ ಬೆಳದಿಂಗಳಲ್ಲಿ ಆ ಮಜ್ಜಿಗೆಯ ಮೇಲಿನ ಬೆಣ್ಣೆಯ ಮುದ್ದೆಯ ಹಾಗೆ ಆ ಹುಣ್ಣಿಮೆಯ ಚಂದ್ರ ಕಾಣಸ್ತನ ತಂದು ಕವಿ ಕಲ್ಪನೆಯನ್ನ ಮಾಡ್ತಾರ ಮುದ್ದು ವಿದ್ಯಾರ್ಥಿಗಳೇ ಬಿದಿಗೆ ಚಂದ್ರ ಅಂದರೆ ಯಾರು ಚವತಿಯ ಚಂದ್ರ ಅಂದ್ರೆ ಏನು ಅಷ್ಟಮಿ ಚಂದ್ರ ಯಾವಾಗ ಹುಣ್ಣಿಮೆಯ ಚಂದ್ರ ಅಂದ್ರೆ ಏನು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿರುವಿರಿ ಎಂದು ಭಾವಿಸುವೆ ಮುಂದಿನ ಅವಧಿಯಲ್ಲಿ ನಾವು ಈ ಪದ್ಯದ ಅರ್ಥ ಗಮನಿಸಿ ಸ್ಥಳ ವ್ಯಾಕರಣಾಂಶಗಳ ಕುರಿತು ತಿಳಿದುಕೊಳ್ಳೋಣ ಧನ್ಯವಾದ